ಸ್ಟೂಡೆಂಟ್ಸ್, ನಮ್ಮ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ 2023 2024 ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರು ಟೈಮ್ ಟೇಬಲ್ ಅನ್ನ ಬಿಟ್ಟಿದ್ದಾರೆ, ತಾತ್ಕಾಲಿಕವಾದದ್ದು. ಓಕೆ, ಹಾಗಂತ ನೀವು ಸೀರಿಯಸ್ ತಗೋಬೇಡ್ರಿ, ಹಾಗಂತ ಕೇರ್ಲೆಸ್ ಕೂಡ ಆಗ್ಬೇಡ್ರಿ. ಬಟ್ ನಮಗೆ ಉಳಿದಂತಹ ದಿನಗಳಲ್ಲಿ ಸಂಪೂರ್ಣವಾಗಿ ಆ ಎಲ್ಲ ದಿನಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ಬೇಕಾಗುತ್ತೆ. ಓಕೆ, ಹಾಗಂತ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ವಿಡಿಯೋ ಮಾಡಿದ್ದೀನಿ, ಅವನು ಕೂಡ ನೀವು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಆ ಟೈಮ್ ಟೇಬಲ್ ಅನ್ನ ನೋಡ್ಕೊಂಡ್ಬಿಡೋಣ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮೋ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು, ಇವರು ಹೊರಡಿಸಿದಂತ ಸುತ್ತೋಲೆ. ಓಕೆ, ಸೊ ನಮ್ದು ಎಸ್ ಎಸ್ ಎಲ್ ಸಿ ಬೋರ್ಡ್ ಹೆಸರು ಚೇಂಜ್ ಆಗಿದೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂತ ಇದೆ. ದಿನಾಂಕ 1/12/2023. ಸೊ ಇದು ಬಂದದ್ದು. ಓಕೆ, ಇಲ್ಲಿ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಈ ಸುತ್ತೋಲೆ ಏನಂತ ಹೊರಡಿಸಿದಾರೆ ನೋಡ್ರಿ, ಇಲ್ಲಿ ವಿಷಯ 2023-24 ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 1. ಸೊ ನಮ್ಗೆ ಆಲ್ರೆಡಿ ಹೇಳಿದೆ ನಾವು, ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ಅಂತೇಳಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಈ ವರ್ಷ 2023-2024 ಸಾಲಿನ ಅಂತ ಹೇಳಿದೇವಿ. ಸೊ ಇದು ಒಂದೇ ಪರೀಕ್ಷೆ. ಸೊ ಅದರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಕುರಿತು ಅಂತ ಕೊಟ್ಟಿದ್ದಾರೆ. ಇದು ಒಂದು ತಾತ್ಕಾಲಿಕ ವೇಳಾಪಟ್ಟಿ. ಓಕೆ, ಹೆಂಗ್ ಸರ್ ತಾತ್ಕಾಲಿಕ ಅಂದ್ರೆ, ಅದಕ್ಕೆ ನಿಮಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಟೈಮ್ ಕೊಟ್ಟಿರ್ತಾರ, ಅದನ್ನ ಹೇಳ್ತೀನಿ ನೋಡ್ರಿ. ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2023-24 ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 1 ತಾತ್ಕಾಲಿಕ ವೇಳಾಪಟ್ಟಿಯನ್ನ ಮಂಡಳಿಯ ಜಾಲತಾಣದಲ್ಲಿ 1/12/2023 ಎಂದು ಪ್ರಕಟಿಸಲಾಗಿದೆ. ರಾಜ್ಯದ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳು ಪ್ರಾಂಶುಪಾಲರಾಗಿರ್ಬೋದು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿರ್ಬೋದು, ತಮ್ಮ ತಮ್ಮ ಶಾಲಾ ಕಾಲೇಜು ಪ್ರಕರಣ ಫಲಕದಲ್ಲಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ನೋಟಿಸ್ ಬೋರ್ಡಲ್ಲಿ ಹಚ್ಚಬೇಕು, ಹಚ್ಚಿ ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು. ಮಂಡಳಿಯಿಂದ ಪ್ರಕಟಿಸಿರುವ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 1 ತಾತ್ಕಾಲಿಕ ವೇಳಾಪಟ್ಟಿಗೆ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಮತ್ತು ಸಾರ್ವಜನಿಕ ಆಗಿರ್ಬೋದು, ಇವರು ಆಕ್ಷೇಪಣೆ ಸಲ್ಲಿಸಲು ದಿನಾಂಕ 1/12/2023 15/12/2023 15 ದಿನಗಳ ಕಾಲಾವಕಾಶವನ್ನು ನೀಡಲಾಗಿರುತ್ತದೆ. ಟೋಟಲ್ 15 ಡೇಸ್ ಫಾರ್ ಅಬ್ಜೆಕ್ಷನ್ ರೀ. ಸೊ ಇದಕ್ಕೆ ಏನಾದ್ರು ನಿಮ್ಮ ಆಕ್ಷೇಪಣೆ ಇದ್ರೆ ನೀವು ಅದಕ್ಕೆ ತಿಳಿಸಬಹುದು. ಹೆಂಗೆ ಅಂತಂದ್ರೆ, ಆಕ್ಷೇಪಣೆಗಳನ್ನ ಮಂಡಳಿಯ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ, ಚೇರ್ಪರ್ಸನ್ KSEAB@gmail.com ಅಂತ ಹೇಳಿ. ಇದೊಂದು, ಇದಕ್ಕೆ ನೀವು ಮೇಲ್ ಕೂಡ ಮಾಡಬಹುದು ಅಥವಾ ಹಾರ್ಡ್ ಪ್ರತಿಯನ್ನ ಬರೆದು ಕೈಲೇ ಬರೆದು ಕರ್ನಾಟಕ ಶಾಲಾ ಅಧ್ಯಕ್ಷರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿ, ಆದರೆ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು 5600-3 ನೀವು ನಿಗದಿತ ಸಮಯದೊಳಗಾಗಿ ಕಳಿಸಬೇಕು. ಆ ಟೈಮ್ 15-12 ಒಳಗಡೆ ಅದು ಮುಟ್ಟಬೇಕು. ಓಕೆ, ಅದು ಆ ದಿನ ಆದಂತರ ಮುಟ್ಟಿದ್ರೆ ಅದಕ್ಕೆ ಕನ್ಸಿಡರ್ ಮಾಡುವುದಿಲ್ಲ. ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಬರುವ ಯಾವುದೇ ಆಕ್ಷೇಪಗಳನ್ನು ಪ್ರಕಟಿಸುವುದಿಲ್ಲ. ಓಕೆ, ಅದನ್ನ ಹೇಳ್ಬಿಟ್ಟೆ ನಾನು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅವರ ಅಧ್ಯಕ್ಷರ ಸಹಿ ಇದೆ. ಸೊ ಏನ್ ಟೈಮ್ ಟೇಬಲ್ ನೋಡ್ರಿ, ದಿನಾಂಕ 1/12/2023 ನೋಡಿಸಿದ ಟೈಮ್ ಟೇಬಲ್, 2023-24 ಎಸ್ ಎಸ್ ಎಲ್ ಸಿ ಪರೀಕ್ಷೆ 1 ತಾತ್ಕಾಲಿಕ ವೇಳಾಪಟ್ಟಿ. ಫಸ್ಟ್ ಗೆ 25 ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಿದೆ ಅದು ಕನ್ನಡ ಇದ್ರೆ ಕನ್ನಡ, ತೆಲುಗು ಇದ್ರೆ ತೆಲುಗು, ಹಿಂದಿ ಇದ್ರೆ ಹಿಂದಿ, ಮರಾಠಿ ಇದ್ರೆ ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, ಇಂಗ್ಲಿಷ್ ಎನ್ಸಿಆರ್ಟಿ, ಸಂಸ್ಕೃತ ಯಾವ್ದು ಫಸ್ಟ್ ಲ್ಯಾಂಗ್ವೇಜ್ ಇದೆ, ಪ್ರಥಮ ಭಾಷೆ ಇದ್ದದ್ದು ಅದು 25/3/2024 ಸೋಮವಾರ ಸ್ಟಾರ್ಟ್ ಆಗಿರುತ್ತೆ. ವಿಷಯ ಸಂಕೇತ ಕೂಡ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಕೋಡ್ ಸಮಯನು ಕೂಡ ಕೊಟ್ಟಿದ್ದಾರೆ, 10:30 ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ 1:45, ಒಟ್ಟು ಅವಧಿ 3:11 ಕಾಲಾವಕಾಶ ಕೊಡ್ತಾರೆ. ಗರಿಷ್ಠ ಅಂಕಗಳು 100 ಮಾರ್ಕ್ಸ್ ಇಂದ ಇರುತ್ತೆ. ಓಕೆ, ಅದಾದ ನಂತರ ಸೊ 26 ಮಂಗಳವಾರ ಪರೀಕ್ಷೆ ಇರೋದಿಲ್ಲ, ರಜೆ ಕೊಟ್ಟಿದ್ದಾರೆ. ಅದಾದ 23. ಸೊ ಇದೊಂದು ವಿಚಿತ್ರ ಏನಂದ್ರೆ, ಕೋರ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನವನ್ನ ಬುಧವಾರ 27/3/2024 ಹಾಕಿದ್ದಾರೆ. ಸಬ್ಜೆಕ್ಟ್ ಕೋಡ್ 85, ಬೆಳಿಗ್ಗೆ 10:45, 3:15 ಅಂಕಕ್ಕೆ ಇರುವಂತ ಸಬ್ಜೆಕ್ಟ್. ಸೊ ಇದು ಆಕ್ಚುಲಿ ಲಾಸ್ಟ್ ಬರ್ತಿದ್ದು, ಈ ಸಲ ಅದನ್ನು ಚೇಂಜ್ ಮಾಡಿದ್ರೆ. ಇದು ಆದ್ರೆ 28 ಗುರುವಾರ ಪರೀಕ್ಷೆ ಇರೋದಿಲ್ಲ, 29 ಶುಕ್ರವಾರ, ಶುಭ ಶುಕ್ರವಾರ ಪರೀಕ್ಷೆ ಇರೋದಿಲ್ಲ. ಸೊ ಇದು ಆದ ನಂತರ 30 ಮತ್ತೊಂದು ಕೋರ್ ಸಬ್ಜೆಕ್ಟ್ ಆದಂತ ಶನಿವಾರದೊಂದು ಸೈನ್ಸ್ ಪೇಪರ್ ಇದೆ, ವಿಜ್ಞಾನ ಪೇಪರ್ ಇದೆ, ಕೋರ್ ಕೂಡ ಕೊಟ್ಟಿದ್ದಾರೆ. ರಾಜ್ಯಶಾಸ್ತ್ರ ತಗೊಂಡು ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಕನ್ನಡ ಸಂಗೀತ, ಹಿಂದೂಸ್ತಾನಿ, ಅದು ಬೇರೆ ಬೇರೆ ನೋಡ್ರಿ. ಸೊ ನಮಗಂತೂ ಸೈನ್ಸ್ ಇರುತ್ತೆ. ಸೊ ಸೇಮ್ ಟೈಮ್ ಟೈಮ್ ಅಂತೂ ಬೆಳಗ್ಗೆ 10:30 ಇರೋದು, ಮಧ್ಯಾಹ್ನ 1:45, ಒಟ್ಟು 3:15 80 ಇರುವಂತ ಸಬ್ಜೆಕ್ಟ್.
ಇದಾದ 31ನೇ ತಾರೀಕು ಭಾನುವಾರ ರಜೆ ಇರುತ್ತೆ, 1 ಲಕ್ಷ 2024 ಸೋಮವಾರ ಪರೀಕ್ಷೆ ಇರುವುದಿಲ್ಲ. 2 ದಿನಗಳ ಕಾಲಾವಕಾಶ ಸಿಗುತ್ತೆ ಯಾವುದಕ್ಕೆ ಅಂದ್ರೆ ಮ್ಯಾಥಮೆಟಿಕ್ಸ್ಗೆ ಗಣಿತಕ್ಕೆ. ಸೊ 2 ದಿನಗಳ ಕಾಲಾವಕಾಶ ಸಿಗುತ್ತೆ. 2ನೇ ತಾರೀಕು ನಿಮಗೆ ಇರುತ್ತ 2 ಲಕ್ಷ 2024 ಸೇಮ್ ಟೈಮಿಂಗ್ ಸೇಮ್ ಟೈಮ್ ಟೇಮ್ ಸೇಮ್ ಮಾರ್ಕ್ಸ್. ಓಕೆ, ಇನ್ ಸಮಾಜಶಾಸ್ತ್ರದ ಸಮಾಜಶಾಸ್ತ್ರ. ಓಕೆ, ಇನ್ 3 ಲಕ್ಷ 2024 ಬುಧವಾರದಂದು ಕೋರ್ ಸಬ್ಜೆಕ್ಟ್ಸ್ ಇವು ಬೇರೆ ಬೇರೆ ಬರ್ತಾವೆ, ಇವು ನಮಗಂತೂ ಸಂಬಂಧ ಇಲ್ಲ. ಓಕೆ, ನಮ್ಮ ಕಾಮನ್ ಆಗಿ ನಮ್ಮಲ್ಲಿ ಬೇರೆ ಬೇರೆ ಇದ್ದವರು ನೋಡ್ಕೋಬಹುದು. ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ NSI ಸಿ, ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅರ್ಥಶಾಸ್ತ್ರ ಅವರಿಗೆ. ಸೊ ಬುಧವಾರ ಅಂದ್ರೆ ನಮಗಂತೂ ರಜೆ 3ನೇ ತಾರೀಕು. ಇನ್ 4ನೇ ತಾರೀಕು 4/4/2024 ತೃತೀಯ ಭಾಷೆ ಹಿಂದಿ ಇರುತ್ತೆ ಎನ್ಸಿಇಆರ್ಟಿ ನವರಿಗೆ, ಅಥವಾ ನಮಗೂ ಕೂಡ ಹಿಂದಿನೇ ಇರುತ್ತೆ. ಸೊ ಟೋಟಲ್ ಟೈಮಿಂಗ್ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಸೊ ತೃತೀಯ ಭಾಷೆ ಯಾವ್ದಂತ, ತೃತೀಯ ಭಾಷೆ ಕನ್ನಡ ಅಂದ್ರೆ ಕನ್ನಡ, ಇಂಗ್ಲಿಷ್ ಥರ್ಡ್ ಲ್ಯಾಂಗ್ವೇಜ್ ನೋಡಿ, ಮೂರನೇ ಭಾಷೆ ಅರಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಯಾವ ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ ಅದು. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಹಿಂದಿ ಇರುತ್ತೆ. ಸೊ 10:30 1:00 ಮುಗಿತ 2:45 ಪ್ಲಸ್ 15 ನಿಮಿಷ. ಸೊ ಇಷ್ಟು ಉಳ್ತಾರೆ ಅಂದ್ರೆ 3 ಗಂಟೆ ಮಾತ್ರ ಸಿಗುತ್ತೆ ಅವಕ್ಕೆಲ್ಲ, ಉಳಿದಕ್ಕೆಲ್ಲ 3:15 ಸಿಗುತ್ತೆ. ಈ ಹಿಂದಿ ಮತ್ತು ಇಂಗ್ಲಿಷ್ಗೆ 3 ಗಂಟೆ ಮಾತ್ರ ಸಿಗುತ್ತೆ. 80 ಅಂಕಗಳಿರುವಂತ ಪರೀಕ್ಷೆ. ಇನ್ನು NSQF ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು, ಅದನ್ನು ಟೈಮಿಂಗ್ ಸೇಮ್ ಕೊಟ್ಟಿದ್ದಾರೆ, ಬಟ್ ಮಾರ್ಕ್ಸ್ ಚೇಂಜಸ್ ಆಗುತ್ತೆ. ಇದಾದ ನಂತರ ಕೊನೆಗೆ ನಮ್ಮ ಸಬ್ಜೆಕ್ಟ್ ಕೊಟ್ಟಿದ್ದಾರೆ 5/4/2024 ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ, ರಜೆ ಕೊಟ್ಟಿದ್ದಾರೆ. 6ನೇ ತಾರೀಕು 1 ದಿನ ನಮಗೆ ಸಿಗುತ್ತೆ. ಸೊ 6/4/2024 ಶನಿವಾರದಂದು ಸೊ ನಮ್ಮ ದ್ವಿತೀಯ ಭಾಷೆ ಇಂಗ್ಲಿಷ್ ಇರುತ್ತೆ, ಅಥವಾ ದ್ವಿತೀಯ ಭಾಷೆ ಕನ್ನಡ ಇರುತ್ತೆ, ಲ್ಯಾಂಗ್ವೇಜ್ ಕೂಡ ಕೊಟ್ಟಿದ್ದಾರೆ. ಟೈಮಿಂಗ್ 10:30 ಇರುತ್ತೆ 1:30 3 ಗಂಟೆ ಮಾತ್ರ, 2:45 15 ನಿಮಿಷ ಅದಕ್ಕಂದ್ರೆ ಓದ್ಲಿಕ್ಕೆ ಕೊಡ್ತಾರೆ. ಓಕೆ, ಸೊ 80 ಅಂಕಗಳಿರುವಂತದ್ದು ಅಂದ್ರೆ ಟೋಟಲ್ ಆಗಿ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಸೊ ಶಾರ್ಟ್ಕಟ್ ಆಗಿ ಹೇಳ್ಬೇಕಂದ್ರೆ 25ನೇ ತಾರೀಕು ಕನ್ನಡ ಇರುತ್ತೆ, 21ನೇ ತಾರೀಕು ಇಲ್ಲ 30ನೇ ತಾರೀಕು 25 ಕನ್ನಡ, ಆಮೇಲೆ 27ನೇ ತಾರೀಕು ಸಮಾಜ ವಿಜ್ಞಾನ, 30ನೇ ತಾರೀಕು ಸೈನ್ಸ್, 2ನೇ ತಾರೀಕು ಮ್ಯಾಥಮೆಟಿಕ್ಸ್, 3ನೇ ತಾರೀಕು ಇರಲ್ಲ. ಸೊ 4ನೇ ತಾರೀಕು ಹಿಂದಿ ಇರುತ್ತೆ, ಅದಾದ ನಂತರ 6ನೇ ತಾರೀಕು ದ್ವಿತೀಯ ಭಾಷೆ ಇಂಗ್ಲಿಷ್. ಸೊ ಕೆಲವು ಅಂಧ, ಕಿವುಡ ಮತ್ತು ಮೂಗ ಮತ್ತು ಕಲಿಕಾ ನಿರ್ಣಯ ವಿದ್ಯಾರ್ಥಿಗಳು 3 ಗಂಟೆಯ ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಹೆಚ್ಚುವರಿ 1 ಗಂಟೆ ಹೆಚ್ಚಿ ಕೊಡ್ತಾರ ಅವರಿಗೆ, ವಿಶೇಷ ಮಕ್ಕಳಿಗೆ. ಓಕೆ, 2 ಗಂಟೆಯ ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಹೆಚ್ಚುವರಿ 40 ನಿಮಿಷಗಳು ಹೆಚ್ಚಾಗಿ ಕೊಡ್ತಾರೆ. ಸೊ 3 ಗಂಟೆ ಅಂದ್ರೆ 1 ನಿಮಿಷ ಒಂದು ಒಂದು ತಾಸು ಹೆಚ್ಚಿ ಕೊಡ್ತಾರೆ 1 ಗಂಟೆ, 2 ಗಂಟೆದ ಪ್ರಶ್ನೆ ಪತ್ರಿಕೆ ಇದ್ರೆ 40 ನಿಮಿಷ ಹೆಚ್ಚಿ ಕೊಡ್ತಾರೆ. ಈ ಏನು 15 ನಿಮಿಷ ಅಂತ ಕೊಟ್ಟಿದ್ದಾರಲ್ಲ, ಇದು ಪ್ರತಿ ವಿಷಯಕ್ಕೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷವನ್ನು ಪರೀಕ್ಷೆ ಪ್ರಾರಂಭದಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ 15 ಜನರಲ್ಲಿ ಏನು ಇದಿಲ್ಲ. ಓಕೆ, ಸೊ ಅದು SSLC ಐತೆ, PUC ನೋಡೋಣ, ಅದೇ ಇಂಗ್ಲಿಷ್ ದೇ ಗೋಯಿಂಗ್ ಇನ್ ಇಂಗ್ಲಿಷ್. ಓಕೆ, ಆನ್ 25th March ಫಸ್ಟ್ ಲ್ಯಾಂಗ್ವೇಜ್ ಇಸ್ ದೇ, ಆನ್ 27th March ಸೋಷಿಯಲ್ ಸೈನ್ಸ್, ಅಂಡ್ ದೆನ್ ಸೈನ್ಸ್ ಆನ್ 30 March, ಅಂಡ್ April 2nd ಮ್ಯಾಥಮೆಟಿಕ್ಸ್, ದೆನ್ ಹಾಲಿಡೇ ಇಸ್ ದೇರ್, ಅಂಡ್ ಆನ್ 4th ಹಿಂದಿ ಇಸ್ ದೇರ್, ಆನ್ 6th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಓಕೆ, ರೈಟ್. ಸೊ ಇದಾಗಿತ್ತು ನಮ್ಮ SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಬಿಟ್ಟಂತ ಒಂದು ಟೆಂಟೇಟಿವ್ ಟೈಮ್ ಟೇಬಲ್, ತಾತ್ಕಾಲಿಕವಾದ ವೇಳಾಪಟ್ಟಿ. ಓಕೆ ವಿದ್ಯಾರ್ಥಿಗಳೇ, ನಾನು ಹೇಳ್ತಾನೆ ಬರ್ತಿದ್ದೀನಿ, ಬಹಳ ಸಮಯ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತೇಳಿ ನಾನು ಮುಂಚೆನೂ ಹೇಳಿದ್ದೀನಿ. ಸೊ ಯಾವ ರೀತಿ ಸ್ಟಡಿ ಮಾಡ್ಬೇಕಂತ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಈ ವಿಡಿಯೋ ಕೊನೆ ಕೊಟ್ಟಂತೆ ಅದನ್ನು ನೋಡ್ರಿ, ಯಾವ ರೀತಿ ಸ್ಟಡಿ ಮಾಡ್ಬೇಕು, ಯಾವ ರೀತಿ ಇನ್ನಾದ್ರೂ ಸ್ಟಡಿ ಮಾಡಿ. ಓಕೆ, ಇನ್ನಾದ್ರೂ ಸ್ಟಡಿ ಮಾಡಿ, ಟೈಮ್ ಟೇಬಲ್ ಬಂತು. ಸೊ ಜಾಸ್ತಿ ಜಾಸ್ತಿ ಓದ್ರಿ, ಏನಾದ್ರೂ ಅನಿಸಿದ್ದರೆ ನಮ್ಮ ಕಣ್ಣು ತಿಳಿಸ್ರಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇವೆ. ಓಕೆ, ಸೊ ನಮ್ಮ ವಿಡಿಯೋ ಚಾನಲ್ದಲ್ಲಿ ಎಲ್ಲರಿದೆಯಾ, ನಮ್ಮ SSLC ಸಂಬಂಧಪಟ್ಟಂತ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನ, ಗ್ರಾಮರ್, ಟೆಕ್ಸ್ಟ್, ಲೆಸನ್, ಪ್ರೋಸ್ ಎಲ್ಲಾನು ಸಪ್ಲಿಮೆಂಟ್ ಇರೋ ಎಲ್ಲ ಕ್ವಶನ್ಸ್ ಗಳನ್ನ ಎಲ್ಲ ವಿಡಿಯೋಸ್ ಗಳನ್ನ ಮಾಡಿದೀವಿ. ಆ ವಿಡಿಯೋದಲ್ಲಿ ಈ ವಿಡಿಯೋನ ಕೊನೆ ಕೊಟ್ಟಿರ್ತೀವಿ, ಅವ್ರು ಕೂಡ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ, ಚೆನ್ನಾಗಿ ಓದ್ಕೊಡ್ರಿ, ಏನಾದ್ರೂ ಇದ್ದಾರೆ ತಿಳಿಸ್ರಿ, ಗಾಬರಿ ಆಗೋದ ಅವಶ್ಯಕತೆ ಎಲ್ಲ, ಪೀಸ್ಫುಲ್ ಆಗಿರಲಿ, ಕಾನ್ಫಿಡೆನ್ಸ್ ಆಗಿರಲಿ. ಓಕೆ, ಹೆದರುವಂಥದ್ದು ಏನು ಬೇಕಾಗಿಲ್ಲ. ಓಕೆ, ಚೆನ್ನಾಗಿ ಓದ್ಕೊಡ್ರಿ, ಮತ್ತೇನಿಲ್ಲ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.